ಗ್ರಾಮಸ್ಥರ ಮುಂದೆಯೇ ತೋಡಿಗೆ ಕಸ ಎಸೆದ ಕಾರ್ಮಿಕರು. ಮುಂದ ಈಚೂರು ಗ್ರಾಮದಲ್ಲಿರುವ ನೀರು ಹರಿಯುವ ತೋಡು. ಕಾರ್ಮಿಕರನ್ನು ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ತೋಡಿಗೆ ಬಿಸಾಡಿದ ಕಸವನ್ನು ವಾಪಸ್ಸು ತೆಗೆಸಿದ ಸ್ಥಳೀಯರು. ಮಾಡಿದ ಪ್ರಮಾದಕ್ಕೆ ವಾಹನ ಚಾಲಕನಿಂದ ಕ್ಷಮೆಯಾಚನೆ. ಎಚ್ಚರಿಕೆ ನೀಡಿ ವಾಹನ ತೆರವುಗೊಳಿಸಿದ ಸ್ಥಳೀಯರು. ಮುಂಜಾನೆಯ ವೇಳೆ ನೀರು ಹರಿಯುವ ತೋಡಿಗೆ ಘನತ್ಯಾಜ್ಯ ಎಸೆದು ತೆರಳುತ್ತಿದ್ದ ವಾಹನ. ಪೂಜೆ ಸಾಮಾನ ಇದೆ. ಪೂಜೆ ಸಾಮಾನ ಅದು ಹೇಳಪ್ಪ, ಪೂಜೆ ಸಾಮಾನ ಹೇಳಿ ನೀವು ಹೇಳಿ. ಪೂಜೆ ಸಾಮಾನ ಅಂದ್ರೆ ಬಿಟ್ಟುಬಿಡಿ, ನೀವು ಪೂಜೆ ಸಾಮಾನ ಅಂತ ಹೇಳಿ ಅದು ಅಯ್ಯನ ಅಂತ ನೋಡಿ. ಪೂಜೆ ಸಾಮಾನ ಅಲ್ಲಿಗೆ ಕೂಡ ನಮ್ಮ ಪ್ಲಾಸ್ಟಿಕ್ ಎಲ್ಲ ಸಪರೇಟ್ ಕಣ್ಣು ಕಾಂಬಾರಕ್ಕೆ ಕಾಣದೀಪ ಇಲ್ಲಿ ಒಳಕ್ಕೆ ಕಸ ಬಿಸಾಡಿದ್ವಿ, ತಪ್ಪಾಯ್ತು, ಇನ್ ಮುಂದೆ ಆತರ ಮಾಡೋದಿಲ್ಲ. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.